ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಅರ್ಧ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್ ನಲ್ಲಿ ದಲಿತರ ಬಹು ವರ್ಷಗಳ ಬೇಡಿಕೆ ಒಳಮೀಸಲು ಕಲ್ಪಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ಒಳಮೀಸಲಿಗೆ ಅನುಮೋದನೆ ಸಿಕ್ಕಿದೆ ಮೂರು ತಿಂಗಳಲ್ಲಿ ಮೀಸಲಾತಿ ಜಾರಿಗೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿದೆ ಮೂರು ತಿಂಗಳಲ್ಲಿ ವರದಿ ಸಲ್ಲಿಕೆಗೆ ಸಂಪುಟ ಸಭೆ ಸೂಚನೆ ನೀಡಿದೆ ಆಯೋಗದ ವರದಿ ಬರುವವರೆಗೂ ನೇಮಕಾತಿ ಮಾಡದಿರೋದಕ್ಕೆ ತೀರ್ಮಾನ ಮಾಡಲಾಗಿದ್ದು ಹೊಸ ಮೀಸಲಾತಿ ಪ್ರಕಾರ ನೇಮಕಾತಿಗೆ ನಿರ್ಧಾರ ಮಾಡುತ್ತೀವಿ ಅಂತ ಸಚಿವ ಎಚ್ಕೆ ಪಾಟೀಲ್ ಹೇಳಿದರು ಒಳಮೀಸಲಾತಿ ಜಾರಿಗೆ ನಾವು ಬದ್ಧ ಎಂದು ಸಚಿವ ಮಹದೇವಪ್ಪ ಹೇಳಿದ್ದಾರೆ ಸಂಪುಟ ಸಭೆ ಬಳಿಕ ಪ್ರತಿಕ್ರಿಯೆ ನೀಡಿದ ಮಹದೇವಪ್ಪ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ತಿರಸ್ಕಾರವಾಗಿದೆ ಹಿಂದಿನ ಬಿಜೆಪಿ ಸರ್ಕಾರ ವರದಿಯನ್ನ ತಿರಸ್ಕರಿಸಿತ್ತು ವರದಿಯ ಕೆಲ ಅಂಶ ಮಾತ್ರ ಸಂಪುಟದ ಉಪಸಮಿತಿ ಪರಿಗಣಿಸಿತ್ತು ಎಂದರು ನಾವು ಒಳಮೀಸಲಾತಿ ನೀಡೋದಾಗಿ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೆವು ಬಲ ಎಡ ಸಮುದಾಯಗಳು ಒಳಮೀಸಲಾತಿ ಕೊಡುವಂತೆ ಕೇಳಿದ್ದಾರೆ ಆದ್ದರಿಂದ ಮೀಸಲಾತಿ ಜಾರಿಗೆ ನಾವು ಬದ್ಧ ಅಂದ್ರು ಆಯೋಗದ ರಚನೆ ಕಾಲಹರಣ ಮಾಡುವುದಕ್ಕಲ್ಲ ನಾವು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಒಳಮೀಸಲು ಜಾರಿ ನಿರ್ಧಾರಕ್ಕೆ ಎಲ್ಲ ಸಚಿವರು ಒಟ್ಟಾಗಿದ್ದೇವೆ ಅಂತ ಮಹದೇವಪ್ಪ ಹೇಳಿದರು ಒಳಮೀಸಲಾತಿ ಜಾರಿ ನಿರ್ಧಾರವನ್ನ ಸಚಿವ ಕೆಎಚ್ ಮುನಿಯಪ್ಪ ಸ್ವಾಗತ ಮಾಡಿದ್ದಾರೆ ಒಳಮೀಸಲಾತಿ ಜಾರಿ ಮಾಡಿದ್ರೆ ನಮ್ಮ ಸಮುದಾಯದ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆ ಅಂದ್ರು 35 ವರ್ಷದ ಹೋರಾಟಕ್ಕೆ ಫಲ ದೊರಕಿದೆ ಚರ್ಚೆ ಮಾಡಿ ಆಯೋಗದ ಕೆಲಸಕ್ಕೆ ಸಹಕಾರ ಕೊಡ್ತೇವೆ ಗೊಂದಲ ಬೇಡ ಎಂದು ಸಂಘ ಸಂಸ್ಥೆಗಳಿಗೆ ಸಚಿವ ಮುನಿಯಪ್ಪ ಮನವಿ ಮಾಡಿದ್ದಾರೆ ಒಳಮೀಸಲು ಜಾರಿಗೆ ಮುಂದಾಗಿರುವ ರಾಜ್ಯ ಸರ್ಕಾರವನ್ನ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಟೀಕಿಸಿದ್ದಾರೆ ಒಳಮೀಸಲಾತಿ ಜಾರಿಗೊಳಿಸೋದಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂಪುಟದಲ್ಲೇ ತೀರ್ಮಾನ ತೆಗೆದುಕೊಳ್ಳೋದಾಗಿ ಹೇಳಿತ್ತು ಆದರೆ ರಾಜ್ಯ ಸರ್ಕಾರಕ್ಕೆ ಒಳಮೀಸಲು ಜಾರಿ ಇಷ್ಟ ಇಲ್ಲ ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಆಯೋಗವನ್ನ ರಚಿಸಿದೆ ಅಂತ ಟೀಕಿಸಿದ್ರು ಈ ಸರ್ಕಾರದ ದಲಿತರಿಗೆ ಮೋಸ ಮಾಡಿದೆ ಹೀಗಾಗಿ ಮೂರು ಉಪಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತ ಮನವಿ ಮಾಡುತ್ತೇನೆ ಅಂತ ಕಿಡಿಕಾರಿದ್ರು ಮುಡಾ ಸೈಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಆಪ್ತನಿಗೂ ಇಡಿ ಶಾಕ್ ನೀಡಿದೆ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗ ರಾಕೇಶ್ ಪಾಪಣ್ಣಾರ ಮೈಸೂರಿನ ನಿವಾಸದ ಮೇಲೂ ಇಡಿ ದಾಳಿ ನಡೆಸಿದೆ ಮೈಸೂರಿನ ಹಿನಕಲ್ ನಿವಾಸದ ಮೇಲೆ ದಾಳಿ ನಡೆಸಿ ತೀವ್ರ ಶೋಧ ನಡೆಸಿದೆ ಸಿದ್ದರಾಮಯ್ಯ ಪಾಪಣ್ಣ ಕುಟುಂಬದಿಂದ 10 ಗುಂಟೆ ಜಾಗ ಪಡೆದು ಮನೆ ಕಟ್ಟಿದ್ರು ಈ ವಿಚಾರದಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು ನಂತರ ಆ ಮನೆಯನ್ನ ಸಿದ್ದರಾಮಯ್ಯ ಮಾರಾಟ ಮಾಡಿದ್ರು ಆರೋಪದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ವಿಚಾರಣೆ ನಡೆಸಿದ್ದಾರೆ ಮುಡಾ ಹಗರಣದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಭೂಮಾಲಿಕ ದೇವರಾಜು ವಿಚಾರಣೆ ನಡೆಸಿದ್ದಾರೆ ಸತತ 4 ಗಂಟೆಗಳ ಕಾಲ ದೇವರಾಜುಗೆ ಇಡಿ ವಿಚಾರಣೆ ನಡೆಸಿದೆ ಕಳೆದ ವಾರ ದೇವರಾಜು ನಿವಾಸದ ಮೇಲೆ ದಾಳಿ ನಡೆಸಿದ್ದು ಕೆಂಗೇರಿಯ ದೇವರಾಜು ನಿವಾಸದಲ್ಲಿ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿತ್ತು ದಾಳಿ ಬಳಿಕ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು ಮುಡಾ ಕೇಸ್ನಲ್ಲಿ ಇಡಿ ಮತ್ತೊಮ್ಮೆ ಮಿಂಚಿನ ದಾಳಿ ನಡೆಸಿದೆ ಕಾರ್ತಿಕ್ ಡೆವಲಪರ್ಸ್ ಮಾಲೀಕ ಬಿಲ್ಡರ್ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದೆ ಬಿಲ್ಡರ್ ಮಂಜುನಾಥ್ ವಿರುದ್ಧ ಮುಡಾ ಸೈಟ್ ಹಂಚಿಕೆ ವೇಳೆ ಅಧಿಕಾರಿಗಳಿಗೆ ಲಂಚ ನೀಡಿ ಸೈಟ್ ಹಂಚಿಕೆ ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ ಹೀಗಾಗಿ ಬೆಂಗಳೂರಿನ ಜೆಪಿ ನಗರ ಮತ್ತು ಡಾಲರ್ಸ್ ಕಾಲೋನಿಯಲ್ಲಿರುವ ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗಿದೆ ಈ ವೇಳೆ ಕೆಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನ ಕಾಲ ವಿಜಯನಗರ ಸಾಮ್ರಾಜ್ಯದ ಆಡಳಿತದಂತಿದೆ ಅಂತ ಹೆಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ 1.5 ಕೋಟಿ ರೂಪಾಯಿ ಬೆಲೆ ಬಾಳುವ ನಿವೇಶನ ಕೇವಲ 1000 ಕ್ಕೆ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಇದೇ ರೀತಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ಅಕ್ಕಿ ಕೊಟ್ಟೆ ಅಂತಾರೆ ಆದರೆ ದೇವರಾಜ್ ಅರಸು ಅಕ್ಕಿ ಬೆಳೆಯುವ ಭೂಮಿಯನ್ನೇ ನೀಡಿದ್ದಾರೆ ಅಂತ ಸಿದ್ದರಾಮಯ್ಯಗೆ ವಿಶ್ವನಾಥ್ ಟಾಂಗ್ ಕೊಟ್ಟರು
ಚನ್ನಪಟ್ಟಣ ಬೈ ಎಲೆಕ್ಷನ್ ರಣಕಣ ರಂಗೇರಿದ್ದು ನಿನ್ನೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಕೋಡಂಬಳ್ಳಿಯಲ್ಲಿ ಭರ್ಜರಿ ಮತಭೇಟಿಯನ್ನು ನಡೆಸಿದರು. ಕೋಡಂಬಳ್ಳಿ ಬಿಸಿಲಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ತೆರೆದ ವಾಹನದಲ್ಲಿ ಮತಯಾಚನೆ ಮಾಡಿದರು. ಸುಮಾರು 25 ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಿಖಿಲ್ ಕ್ಯಾಂಪೇನ್ ನಡೆಸಿದ್ದು ನಿಖಿಲ್ ಕುಮಾರಸ್ವಾಮಿಗೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದರು. ಚನ್ನಪಟ್ಟಣ ಅಖಾಡ ಗೆಲ್ಲಲು ಮೈತ್ರಿ ನಾಯಕರು ಪಣ ತೊಟ್ಟಿದ್ದಾರೆ. ನಿಖಿಲ್ ಪರ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಂಸದ ಯದುವೀರ್ ಒಡೆಯರ್ ಭರ್ಜರಿ ಮತಭೇಟೆ ನಡೆಸಿದರು. ಕೋಡ್ಲೂರು ಗ್ರಾಮದಲ್ಲಿ ಕುಮಾರಸ್ವಾಮಿ ಹಾಗೂ ಯದುವೀರ್ಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಬಳಿಕ ತೆರೆದ ವಾಹನದಲ್ಲಿ ಪ್ರಚಾರವನ್ನ ನಡೆಸಿದ ಕುಮಾರಸ್ವಾಮಿ ಅಭಿವೃದ್ಧಿಗಾಗಿ ನಿಖಿಲ್ ಕುಮಾರಸ್ವಾಮಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಾಜಿ ಪ್ರಧಾನಿ ದೇವೇಗೌಡರು ಆಂಬ್ಯುಲೆನ್ಸ್ ಮೂಲಕ ಬಂದು ಚನ್ನಪಟ್ಟಣದಲ್ಲಿ ಪ್ರಚಾರ ಮಾಡುತ್ತಾರೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಮಾಜಿ ಶಾಸಕ ಅಶ್ವತ್ ಕೊಟ್ಟಿದ್ದ ಹೇಳಿಕೆಯನ್ನ ಡಿಕೆ ಸುರೇಶ್ ಪುನರುಚ್ಚರಿಸಿದ್ದಾರೆ. ದೇವೇಗೌಡರ ಆರೋಗ್ಯದ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿಯ ಸಣ್ಣತನದ ಮಾತುಗಳಿಗೆ ಕಾಲವೇ ಉತ್ತರ ನೀಡುತ್ತೆ ಅಂತ ತಿರುಗೇಟು ನೀಡಿದರು. ದೇವೇಗೌಡರು ಆಂಬ್ಯುಲೆನ್ಸ್ ಮೂಲಕ ಬಂದು ಪ್ರಚಾರ ಮಾಡುತ್ತಾರೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್, ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ದೇವೇಗೌಡರು ಆಂಬ್ಯುಲೆನ್ಸ್ ನಲ್ಲಿ ಬರ್ತಾರೆ ಅಂತೆಲ್ಲ ಹಗುರವಾಗಿ ಮಾತನಾಡ್ತಾರೆ. ವಿರೋಧಿಗಳು ದೇವೇಗೌಡರ ಆರೋಗ್ಯದ ಬಗ್ಗೆ ಟೀಕೆ ಮಾಡ್ತಾರೆ. ನಾನು ಚಿತ್ರ ನಟನಾಗಿ ಕೆಲಸ ಮಾಡುತ್ತಿದ್ದೆ, ದೇವೇಗೌಡರ ಮಾರ್ಗದರ್ಶನದ ಮೇಲೆ ಜನಸೇವೆಗೆ ಬಂದಿದ್ದೇನೆ. ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಮನೆ ಬಳಿ ಬಂದವರಿಗೆ ಸಹಾಯ ಮಾಡಿದ್ದೇವೆ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರಕ್ಕಾಗಿ ದುಡಿದಿದ್ದಾರೆ. ಎಗ್ಗಲೂರು ಡ್ಯಾಂ ಕಟ್ಟಿ ಕೆರೆಗಳಿಗೆ ನೀರು ತುಂಬಿಸಿದ್ದು ದೇವೇಗೌಡರು. ಹೀಗಾಗಿ ನಿಮ್ಮ ಪರ ಕೆಲಸ ಮಾಡಲು ಈ ಬಾರಿ ಗೆಲ್ಲಿಸಿ ಅಂತ ಮನವಿ ಮಾಡಿದರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಶತಾಯಗತಾಯ ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲಲೇಬೇಕು ಅಂತ ದಳಪತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್, ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ಲುತ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. 2004 ಬಿ ಶಿವರಾಮ್ ವಿರುದ್ಧ ಶಿವಲಿಂಗೇಗೌಡ ಸೋತಿದ್ರು. ಆ ವೇಳೆ ಕಾಂಟ್ರಾಕ್ಟ್ ಕೊಟ್ಟು ಆರ್ಥಿಕವಾಗಿ ಮೇಲೆತ್ತಿದ್ದು ಕುಮಾರಸ್ವಾಮಿ. ಶಾಸಕರಾಗಿ ಆಯ್ಕೆಯಾಗಿದ್ದು ಕೂಡ ಜೆಡಿಎಸ್ ನಿಂದ. ಪಕ್ಷ ಹಾಗೂ ದೇವೇಗೌಡರ ಬಗ್ಗೆ ತೂಕವಾಗಿ ಮಾತನಾಡಬೇಕು. ಯಾರು ಏನೇ ಮಾಡಿದ್ರು ಜೆಡಿಎಸ್ ಪಕ್ಷವನ್ನ ಏನೂ ಮಾಡೋದಕ್ಕಾಗೋದಿಲ್ಲ. 100 ಕ್ಕೆ 100 ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪುತ್ರನನ್ನ ಗೆಲ್ಲಿಸಿಕೊಳ್ಳಲು ಹಾಗೂ ಚನ್ನಪಟ್ಟಣ ಉಳಿಸಿಕೊಳ್ಳೋದಕ್ಕೆ ದಳಪತಿ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯೋದಕ್ಕೆ ಬಿಡದಿಯ ತೋಟದ ಮನೆಯಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ HDK ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಚದುರದಂತೆ ನೋಡಿಕೊಳ್ಳುವ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಮುಸ್ಲಿಂ ನಾಯಕರು ಚನ್ನಪಟ್ಟಣ ಟೌನ್ನಲ್ಲೇ ಬೀಡು ಬಿಟ್ಟು ಹೆಚ್ಚಿನ ಅಲ್ಪಸಂಖ್ಯಾತ ಮತ ಸೆಳೆಯುವಂತೆ ಪ್ಲಾನ್ ರೂಪಿಸಲಾಗಿದೆ. ಸಂಸದ ಬಸವರಾಜ ಬೊಮ್ಮಾಯಿಗೆ ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಸವಾಲ್ ಹಾಕಿದ್ದಾರೆ. ನಾನು ಪ್ರಚಾರ ಮಾಡಲ್ಲ, ಬಸವರಾಜ ಬೊಮ್ಮಾಯಿ ಸೇರಿ ಬಿಜೆಪಿ ನಾಯಕರು ಪ್ರಚಾರ ಮಾಡೋದು ಬೇಡ, ಬೇಕಾದ್ರೆ ಧರ್ಮಸ್ಥಳದಲ್ಲಿ ಕೂರೋಣ. ನವೆಂಬರ್ 13 ಧರ್ಮಸ್ಥಳದಲ್ಲಿ ಇರೋಣ, ಯಾರು ಗೆಲ್ತಾರೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಬೊಮ್ಮಾಯಿ ಅವರ ಬಳಿ ದುಡ್ಡಿದೆ, ಅವರು ಲೀಡರ್ಗಳನ್ನ ಬುಕ್ ಮಾಡ್ತಾರೆ. ನಮಗೆ ಲೀಡರ್ಗಳನ್ನ ಬುಕ್ ಮಾಡೋದಕ್ಕಾಗಲ್ಲ, ಮತದಾರರನ್ನ ಖರೀದಿ ಮಾಡೋದಕ್ಕಾಗಲ್ಲ, ನಾವು ಬಡವರು ಅಂತ ಟಾಂಗ್ ನೀಡಿದ್ರು. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಹಣ ಹಂಚುತ್ತಾರೆ ಎಂಬ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಹೇಳಿಕೆಗೆ ಬೊಮ್ಮಾಯಿ ತಿರುಗೇಟನ್ನು ನೀಡಿದ್ದಾರೆ. ಜನರಿಗೆ ಹಣ ಮದ್ಯ ಹಂಚೋರು ಯಾರು ಅಂತ ಗೊತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನ ಒಪ್ಪಿಕೊಳ್ತಾ ಇದ್ದಾರೆ. ಶಿಗ್ಗಾವಿ ಸವಣೂರು ಜನರು ಪ್ರಜ್ಞಾವಂತರಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡುವವರಿದ್ದಾರೆ. ಹಣ ಹೇಗ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿದೆ. ಮಂತ್ರಿಗಳು ಶಾಸಕರು ಚುನಾವಣೆಗೆ ಬರಿ ಕೈಯಲ್ಲಿ ಸುಮ್ಮನೆ ಬರ್ತಾರಾ ಎಂದು ತಿರುಗೇಟು ನೀಡಿದ್ರು.
ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಟೆನ್ಷನ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಬಂಡಾಯ ಅಭ್ಯರ್ಥಿ ಅಜ್ಜಂಪೀರ್ ಖಾದ್ರಿಯನ್ನ ಸ್ವತಃ ಸಿಎಂ ಹಾಗೂ ಡಿಸಿಎಂ ಭೇಟಿಯಾಗಿ ಮನವೊಲಿಕೆಗೆ ಯತ್ನಿಸಿದ್ರು. ಬಳಿಕ ಅಜ್ಜಂಪೀರ್ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರೆ ಎನ್ನಲಾಗಿತ್ತು. ಆದರೆ ಈಗ ನಾಮಪತ್ರ ವಾಪಸ್ ಪಡೆಯುವ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಅಜ್ಜಂಪೀರ್ ಖಾದ್ರಿ ಸ್ಪಷ್ಟನೆ ನೀಡಿದ್ದಾರೆ. ಸಿಎಂ ಡಿಸಿಎಂ ಕರೆದು ಮಾತನಾಡಿದ್ದಾರೆ, ಸೂಕ್ತ ಸ್ಥಾನಮಾನದ ಭರವಸೆ ನೀಡಿದ್ದಾರೆ. ಆದರೆ ನನಗೆ ಸ್ಥಾನಮಾನ ಬೇಡ, ನಾನು ಪಕ್ಷಕ್ಕೆ ದುಡಿದಿದ್ದೇನೆ, ನನಗೆ ಟಿಕೆಟ್ ಬೇಕು, ಸದ್ಯ ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇನೆ, ದೇವರು ದಾರಿ ತೋರಿಸಿದ ಹಾಗೆ ಮಾಡ್ತೀನಿ ಅಂತ ಹೇಳಿದರು. ಶಿಗ್ಗಾವಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಮಂಜುನಾಥ್ ಕುನ್ನೂರ್ ನಾಮಪತ್ರ ತಿರಸ್ಕೃತವಾಗಿದೆ. ಪುತ್ರ ರಾಜು ಕುನ್ನೂರ್ಗೆ ಶಿಗ್ಗಾವಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಂಜುನಾಥ್ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಈಗ ಮಂಜುನಾಥ್ ಕುನ್ನೂರ್ ನಾಮಪತ್ರ ತಿರಸ್ಕೃತವಾಗಿದೆ. ಒಟ್ಟು 19 ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರವಾಗಿದ್ರೆ ಮಂಜುನಾಥ್ ಕುನ್ನೂರು ಸೇರಿ 7 ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತಗೊಂಡಿದೆ. ಶಿಗ್ಗಾವಿ ಉಪಚುನಾವಣೆ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ನಿನ್ನೆ ಶಿಗ್ಗಾವಿ ಕ್ಷೇತ್ರದ ಕುರ್ಸಾಪುರ ಸೇರಿ ಹಲವು ಗ್ರಾಮಗಳಲ್ಲಿ ಮತಯಾಚನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಭರತ್, ದಿನನಿತ್ಯ 10 ರಿಂದ 11 ಹಳ್ಳಿಗಳಲ್ಲಿ ಮತಯಾಚನೆ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಕಾರ್ಯಕರ್ತರು, ಹಿರಿಯರು ಮತದಾರರ ಮನೆಗಳಿಗೆ ಭೇಟಿ ನೀಡ್ತಾ ಇದ್ದೀನಿ. ನನ್ನ ಪರ ನಮ್ಮ ತಂದೆ ತಾಯಿ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಪರ್ಮನೆಂಟ್ ಗ್ಯಾರಂಟಿಯಾಗಿ ಈ ಭಾಗಕ್ಕೆ ನೀರು ಕೊಟ್ಟಿದ್ದೀವಿ, ಜನ ಆಶೀರ್ವಾದ ಮಾಡ್ತಾರೆ, 100ಕ್ಕೆ 100 ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಅಖಾಡ ರಂಗೇರಿದೆ. ಆದರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತ್ರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವವರೆಗೂ ಪ್ರಚಾರಕ್ಕೆ ಹೋಗಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಒಳ್ಳೆಯದಾಗಲಿ, ವಿಜಯೇಂದ್ರ ಇರೋವರೆಗೂ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೈತರಿಗೂ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ್ದು, ನೋಟಿಸ್ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಕೋಲಾರ ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿದ ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ವಕ್ಫ್ ಬೋರ್ಡ್ನ ನೋಟಿಸ್ ಕೂಡಲೇ ಹಿಂಪಡಿಬೇಕು, ಇಲ್ಲದೇ ಇದ್ರೆ ಉಗ್ರ ಹೋರಾಟ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ರು. ವಿಜಯಪುರ ರೈತರಿಗೆ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದ್ದು, ವಕ್ಫ್ ಬೋರ್ಡ್ ನಡೆಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಅನ್ನ ನೀಡುವ ರೈತನ ಮೇಲೆ ವಕ್ಫ್ ಬೋರ್ಡ್ ಸವಾರಿ ಮಾಡುವುದಕ್ಕೆ ಹೊರಟಿದೆ. ಇದು ರೈತ ವಿರೋಧಿ ಧೋರಣೆ ಆಗಿದೆ. ವಕ್ಫ್ ರೈತರಿಗೆ ಏಕಾಏಕಿ ನೋಟಿಸ್ ನೀಡಿದೆ, ಈ ಕೂಡಲೇ ವಕ್ಫ್ ಬೋರ್ಡ್ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ದಾರೆ. ರೈತರ ಯಾವುದೇ ಹೋರಾಟಕ್ಕೂ ಕರವೇ ಬೆಂಬಲ ಇದೆ ಅಂತ ಪ್ರವೀಣ್ ಶೆಟ್ಟಿ ಹೇಳಿದರು. ವಕ್ಫ್ ಬೋರ್ಡ್ ನೋಟಿಸ್ ಸಂಬಂಧ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, 124 ರೈತರಿಗೆ ನೀಡಬೇಕಿದ್ದ ನೋಟಿಸ್ 400 ಜನರಿಗೆ ತಲುಪಿದೆ. ಬಿಜೆಪಿ ನಾಯಕರು ಈ ವಿಚಾರವಾಗಿ ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಟಿದ್ದಾರೆ. ರೈತರಿಗೆ ನೋಟಿಸ್ ನೀಡಿದ ತಹಶೀಲ್ದಾರ್ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಬಿಜೆಪಿ ನಾಯಕರು ಸುಖಾಸುಮ್ನೆ ರಾಜಕೀಯ ಮಾಡೋದು ಬಿಡಬೇಕು ಅಂತ ಬಿಜೆಪಿ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕರ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡಿದೆ. ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನ ಆರೋಪದ ಅಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಎಂಎಲ್ಸಿ ಸಿಟಿ ರವಿ, ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ದೂರನ್ನ ನೀಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸೈಯದ್ ಕುದ್ದೂಸ್ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆ ಮತ್ತು ಎಸ್ಪಿ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋಮು ದ್ವೇಷ ಪ್ರಚೋದನೆ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬೇಲೆಕೇರಿ ಅದಿರು ಕಳ್ಳತನ ಕೇಸ್ನಲ್ಲಿ ಶಾಸಕ ಸತೀಶ್ ಸೈಲ್ ಜೈಲಿಗೆ ಹೋಗ್ತಾ ಇದ್ದಂತೆ ಇತ್ತ ಕಾರವಾರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರುತ್ತಾ ಇದೆ. ಸತೀಶ್ ಸೈಲ್ ಶಾಸಕತ್ವ ಸ್ಥಾನ ಅನರ್ಹಗೊಳ್ಳುವ ಹಿನ್ನೆಲೆಯಲ್ಲಿ ಚುನಾವಣೆ ಕುರಿತು ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಲ್ಲೇ ಬೆನ್ನಲ್ಲೇ ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟಿಕರ್ ಶಾಸಕ ಸತೀಶ್ ಸೈಲ್ ಪರ ಮಾತನಾಡಿದ ವಿಡಿಯೋ ಹರಿಬಿಟ್ಟಿದ್ದಾರೆ. ಶಾಸಕ ಸತೀಶ್ ಸೈಲ್ ನನ್ನ ಅಣ್ಣ, ಅವರನ್ನ ಈ ಹಿಂದೆ ನಾನು ಬೆಂಬಲಿಸಿ ಗೆಲ್ಲಿಸಿದ್ದೇನೆ. ಸೈಲ್ ಅವರು ಯಾವತ್ತೂ ನಮ್ಮ ಕುಟುಂಬದ ಪರವಾಗಿದ್ರು. ಇದೀಗ ಅವರಿಗೆ ಶಿಕ್ಷೆ ಪ್ರಕಟವಾದ ಮೇಲೆ ಚುನಾವಣೆಗೆ ಸ್ಪರ್ಧಿಸುವಂತೆ ನನಗೆ ಹಲವು ನಾಯಕರು ಕರೆ ಮಾಡ್ತಾ ಇದ್ದಾರೆ. ಬೆಂಬಲಿಗರಿಂದಲೂ ಚುನಾವಣೆ ಸ್ಪರ್ಧೆಗೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಅಖಾಡಕ್ಕೆ ಧುಮುಕುವ ಮುನ್ಸೂಚನೆಯನ್ನ ನೀಡಿದ್ರು.
मुडा हगरण बै एलेक्षन टेंशन मध्येयू सीएं सिद्दरामय्य हासनांबे दर्शन पड़ेदारे सीएं सिद्दरामय्य के हासन जिलाडळित भव्य स्वागत कोरितु सीएं सिद्दरामय्य के हासन जिला उस्तुवारी सचिव केएन राजण्णा सारिगे सचिव रामलिंगारेड्डी संसद श्रेयस पटेल डीसी सत्यभामा साथ नीडिदरु हासनांबे जात्रे प्रयुक्त हासन नगर दल्लि विशेष लाइटिंग प्रदर्शन माडलागिदे सीएं सिद्दरामय्य मळे मध्येयू तेरेद बस एरि लाइटिंग वीक्षणे माडिदरु हासन नगर लाइटिंग नोडुवुदक्के तेरेद बस नल्लि तेरळिदरु एनआर सर्कल डैरी सर्कल वरेगू तेरेद बस नल्लि संचरिसिदरु सीएं गे सचिव राजण्णा डीसी सत्यभामा संसद श्रेयस पटेल साथ नीडिदरु हासनांबे देवी दर्शन के भक्त सागरवे हरिद बर्ता है किलोमीटर गट्टले निंतु भक्तरु हासनांबे दर्शनवन्न पड़ीता इद्दारे सरती सालिनल्ली गंटे गट्टले निंतु दर्शन पड़ीता इद्दारे इन्नु भक्तर संख्ये एरिकेयाद हिन्नेले जिला पोलिस वरिष्ठाधिकारी मोहम्मद सुजीत एसी मारुति खुद्दु फील्ड गिळेदिद्रु भक्तरिगे समस्ये आगदंते एसपी सुजीत जनदट्टणेयन्न नियंत्रिसिदरु हासनांबे दर्शन के नाल्कने दिनवू जनसागर हरिदु बंतु केंद्र सचिव वि सोमण्णा हासनांबे देगुल के भेटी नीडी विशेष पूजे सल्लिसिदरु सोमण्णा के छत्री चामरा वेद घोषदोंदिगे अद्दूरी स्वागत कोरलायितु पत्नी हागू पुत्री जोते आगमिसी दर्शन पड़ेद सोमण्णा के शासकराद मुल्लळ्ळि सुरेश सिमेंट मंजु साथ नीडिदरु सीएं सिद्दरामय्य मालूर क्षेत्र के भर्जरी कोडुगे नीडिदारे विविध अभिवृद्धि कामगारिगे 3190 कोटि नीडोदक्के संपुट सभेयल्लि अनुमोदने नीडलागिदे सिविल कामगारिगे 2032 कोटि भूस्वाधीनक्के 1128 कोटि अनुमोदने सिक्किदे फ्लैओवर सेरिदंते रस्ते अभिवृद्धि कामगारिगे क्याबिनेट ओप्पिगे नीडिदे इन्नु भर्जरी अनुदान घोषणे बळिक मालूरु पट्टणद मारिकांबा वृत्तदल्लि कांग्रेस कार्यकर्तरु सिहि हंचि संभ्रमिसिदरु चित्रदुर्गद रेणुका स्वामी हत्ये केसिनल्लि नट दर्शन जैलु सेरि इंदिगे 130 दिनगळे कळेदिवे ई मध्ये इंदु हैकोर्ट्नल्लि दर्शन जामीनु अर्जि विचारणे नडेयलिदे मध्याह्न 2:30 क्के न्यायमूर्ति विश्वजित् शेट्टि पीठदल्लि विचारणे नडेयलिदे इन्नु नेन्ने विम्स वैद्यरु दर्शन आरोग्यद बग्गे हैकोर्ट्गे मुच्चिद लकोटेयल्लि वरदियन्न सल्लिके माडिदारे वैद्यर वरदि आधरिसि आक्षेपणे सल्लिसोदक्के एसपिपि प्रसन्न कुमार सज्जागिदारे कन्नड स्टार नट सुदीप ताई सरोजा संजीव निधन के प्रधानी मोदी संताप सूचिसिदारे निम्म ताई सरोजा संजीव अवर निधन सुद्दि तिळिदु ननगे तीव्र नोवागिदे ताईय अगलिकेयिंद आद नष्टवन्न तुंबलु साध्य इल्ल अवर जोते निमगे इद्द बांधव्य हागू अवर परिणाम निम्म मेले एष्टित्तु एंबुदन्न ईग निम्म दुःखवे हेळ्ता इदे ನೆನಪುಗಳ ಮೂಲಕ ಅವರು ಶಾಶ್ವತವಾಗಿ ಇರಲಿದ್ದಾರೆ ಈ ಕಷ್ಟದ ಸಂದರ್ಭದಲ್ಲಿ ನಾನು ನಿಮಗೆ ಸಂತಾಪ ಸೂಚಿಸುತ್ತೇನೆ ನಿಮಗಾಗಿ ಮತ್ತು ನಿಮ್ಮ ಹಿತೈಷಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅಂತ ಸುದೀಪ್ ಗೆ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ ದೀಪಾವಳಿಯ ನೆಪ ಹೇಳ್ಕೊಂಡು ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರ ಏರಿಕೆ ಮಾಡದಂತೆ ಸಾರಿಗೆ ಇಲಾಖೆ ಸೂಚನೆ ಕೊಟ್ಟಿತ್ತು ಆದರೆ ಸಾರಿಗೆ ಇಲಾಖೆ ಆದೇಶವನ್ನು ಲೆಕ್ಕಿಸದೆ ಖಾಸಗಿ ಬಸ್ಗಳು ಟಿಕೆಟ್ ದರವನ್ನ 2-3 ಪಟ್ಟು ಹೆಚ್ಚಳ ಮಾಡಿವೆ ಈ ಮೂಲಕ ಹಬ್ಬಕ್ಕೆಂದು ಊರಿಗೆ ತೆರಳುತ್ತಾ ಇದ್ದವರಿಗೆ ಟಿಕೆಟ್ ದರ ಏರಿಕೆ ಶಾಕ್ ಎದುರಾಗಿದೆ ಖಾಸಗಿ ಬಸ್ಗಳಲ್ಲಿ ವಿಮಾನ ದರದಷ್ಟೇ ರೇಟ್ ಏರಿಕೆ ಮಾಡಿದ್ದಾರೆ ಅಂತ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯಿಂದ ಹಲವು ರಸ್ತೆಗಳು ಗುಂಡಿ ಬಿದ್ದು ಸಂಪೂರ್ಣ ಹಾಳಾಗಿವೆ ಹೀಗಾಗಿ ರಸ್ತೆ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಬಾಬುಸಾಪಾಳ್ಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರು ರಸ್ತೆ ಗುಂಡಿಗೆ ಇಳಿದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಬಾಬುಸಾಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಬುಸಾಪಾಳ್ಯದಲ್ಲಿ ಕಟ್ಟಡ ಕುಸಿತ ದುರಂತದ ಬಳಿಕ ಬಿಬಿಎಂಪಿ ಅಲರ್ಟ್ ಆಗಿದ್ದು ಅನಧಿಕೃತ ಕಟ್ಟಡ ತೆರವಿಗೆ ಮುಂದಾಗಿದೆ ಮೆಜೆಸ್ಟಿಕ್ ನಲ್ಲಿ ನಿರ್ಮಾಣವಾಗಿದ್ದ ಅನಧಿಕೃತ ಕಟ್ಟಡವನ್ನ ತೆರವುಗೊಳಿಸಲಾಗಿದೆ ದಿನಕ್ಕೆ ಸಾವಿರಾರು ಜನರು ಓಡಾಡುವ ಜಾಗದಲ್ಲಿ ಮೂಲ ನಕ್ಷೆ ವಿರುದ್ಧವಾಗಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು
ಸಾರ್ವಜನಿಕ ರಸ್ತೆಯನ್ನ ಕಬಳಿಸಿ ಕಟ್ಟಡ ತಲೆಯೆತ್ತಿತ್ತು. ಇದೀಗ ಸ್ಥಳೀಯರ ಒತ್ತಡಕ್ಕೆ ಮಣಿದು ಬಿಬಿಎಂಪಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು ತೆರವು ಕಾರ್ಯ ಮಾಡುತ್ತಿದ್ದಾರೆ. ಬೆಳೆ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಕುಂದಗೋಳದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ರತ್ನ ಭಾರತ ರೈತ ಸಮಾಜ ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಕೂಡಲೇ ಸಮೀಕ್ಷೆ ಮಾಡಿ ಬೆಳೆ ಪರಿಹಾರ ನೀಡಬೇಕು. ಬೆಣ್ಣೆಹಳ್ಳ ಇತರೆ ಹಳ್ಳಗಳ ಹೂಳೆತ್ತಬೇಕು. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದಿಂದ 4000 ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಇಷ್ಟು ದಿನ ಮಳೆ ನೀರಿನಿಂದ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿತ್ತು. ಇದೀಗ ಅಂದ್ರಳ್ಳಿ ಡಿ ಗ್ರೂಪ್ ಫಸ್ಟ್ ಬ್ಲಾಕ್ನಲ್ಲಿ ಕಾವೇರಿ ನೀರಿನ ಬೃಹತ್ ಪೈಪ್ ಡ್ಯಾಮೇಜ್ ಆಗಿ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ ನೀರು ಹರಿದ ಪರಿಣಾಮ ರಸ್ತೆ ಮೇಲೆಲ್ಲ ಕಾವೇರಿ ನೀರು ತುಂಬಿಕೊಂಡು ಮನೆಗಳಿಗೂ ನುಗ್ಗಿದೆ. 110 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯ ಪೈಪ್ ಇದಾಗಿದ್ದು ನೀರು ಪೋಲಾಗಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಗದಗ ಜಿಲ್ಲೆಯ ಆಡರಕಟ್ಟಿ ಗ್ರಾಮದಲ್ಲಿ ನಿರಂತರ ಮಳೆಗೆ ಈರುಳ್ಳಿ ಬೆಳೆ ನಾಶವಾಗಿದೆ. ಕಳೆದ 1 ವಾರದಿಂದ ಮಳೆ ಸುರಿದ ಪರಿಣಾಮ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ 100 ಎಕರೆಯ ಈರುಳ್ಳಿ ಬೆಳೆ ಕೊಳೆತು ಹೋಗಿದೆ. ಈರುಳ್ಳಿಗೆ ಉತ್ತಮ ಬೆಲೆ ಇದ್ದಿದ್ರಿಂದ ರೈತರು ಈ ಬಾರಿ ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದರು. ಆದರೆ ಮಳೆಯಿಂದ ಜಮೀನುಗಳು ಜಲಾವೃತವಾಗಿ ಈರುಳ್ಳಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದಕ್ಕೆ ರೈತರು ಕಂಗಾಲಾಗಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೊತೆಗೆ ಸಮರ್ಪಕ ಕಾಲುವೆ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಳೆ ಅಬ್ಬರಕ್ಕೆ ವಿಜಯನಗರ ಜಿಲ್ಲೆಯ ಬಹುತೇಕ ರಸ್ತೆಗಳು ಗುಂಡಿಮಯ ಆಗಿದೆ. ಅದರಲ್ಲೂ ಕೂಡ್ಲಿಗಿಯಿಂದ ಕೊಟ್ಟೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಗುಂಡಿ ಬಿದ್ದ ರಸ್ತೆಯಲ್ಲೇ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿ ಮೂಲಕ ರೈತರು ಜಮೀನುಗಳಿಗೆ ತೆರಳುವ ಸ್ಥಿತಿ ಇದೆ. ಇನ್ನು ಬೈಕ್ ಸವಾರರಂತೂ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಓಡಾಡ್ತಾ ಇದ್ದಾರೆ. ರಸ್ತೆ ಹದಗೆಟ್ಟರೂ ಸರಿಪಡಿಸಲು ಮುಂದಾಗದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ಇದರಿಂದ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಇದೀಗ ಯಾದಗಿರಿ ನಗರದಲ್ಲಿರುವ ವಿಭಾಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ ಕಟ್ಟಡ ಬಿರುಕು ಬಿಟ್ಟಿದ್ದು ಕುಸಿದು ಬೀಳುವ ಆತಂಕ ಎದುರಾಗಿದೆ. ಅಲ್ಲದೆ ಕಟ್ಟಡದ ಮೇಲ್ಚಾವಣಿಯ ಕಬ್ಬಿಣದ ರಾಡ್ಗಳು ಕಾಣಿಸ್ತಾ ಇದ್ದು ಗೋಡೆಯಲ್ಲಿ ಗಿಡಗಂಟಿಗಳು ಬೆಳೆದುಕೊಂಡಿವೆ. ಮತ್ತೊಂದೆಡೆ ಕಚೇರಿ ಆವರಣ ಮಳೆ ನೀರಿನಿಂದ ಜಲಾವೃತವಾಗಿದೆ. ನೀರು ಹೊರಹಾಕೋದಕ್ಕೆ ಚರಂಡಿ ವ್ಯವಸ್ಥೆಯೇ ಇಲ್ಲದೆ ಅಸ್ತವ್ಯಸ್ತವಾಗಿದೆ. ಕೂಡಲೇ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ದಾವಣಗೆರೆಯ ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಬ್ಯಾಂಕ್ ಕಟ್ಟಡದ ಕಿಟಕಿ ಸರಳು ಮುರಿದು ಬ್ಯಾಂಕ್ನೊಳಗೆ ನುಗ್ಗಿರುವ ಕಳ್ಳರು ಬ್ಯಾಂಕ್ ಲಾಕರ್ನಲ್ಲಿದ್ದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ನಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ ಡಿವಿಆರ್ ಅನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ. ಸ್ಥಳಕ್ಕೆ ನ್ಯಾಮತಿ ಠಾಣೆ ಪೊಲೀಸರು ಡಾಗ್ ಸ್ಕ್ವಾಡ್ ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ನಗದು ಕಳ್ಳತನವಾಗಿದೆ. ಕಲಬುರಗಿ ಹುಮನಾಬಾದ್ ಹೆದ್ದಾರಿಯಲ್ಲಿ ಬೈಕ್ ಹಾಗೂ 3 ಕಾರುಗಳ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದೆ. ಕಲಬುರಗಿಯ ಅವರಾದ್ ಗ್ರಾಮದ ಬಳಿ ಅಪಘಾತ ಸಂಭವಿಸಿದ್ದು 4 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಅಂಬರೀಷ್, ರವಿ, ಮಲ್ಲಿಕಾರ್ಜುನ ಹಾಗೂ ನರೇಶ್ ಅಂತ ಗುರುತಿಸಲಾಗಿದೆ. ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದ್ದು ಬಳಿಕ ಇದೇ ಕಾರಿಗೆ ಮತ್ತೆರಡು ಕಾರುಗಳು ಡಿಕ್ಕಿ ಹೊಡೆದಿದೆ. 4 ಗಾಯಾಳುಗಳನ್ನು ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈ ತಿಂಗಳು 1ನೇ ತಾರೀಕಿನಿಂದ 24ರವರೆಗೂ ಅತ್ಯಧಿಕ ಮಳೆಯಾಗಿದೆ. ಭಾರೀ ಮಳೆಯಿಂದ ಹಲವೆಡೆ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ಇದರಿಂದ ಬೇಸತ್ತ ಜನರು ಮಳೆ ಬಂದಾಗಲೆಲ್ಲ ನಮ್ಮ ಮೆಟ್ರೋದಲ್ಲಿ ಸಂಚಾರ ನಡೆಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. ಇದರಿಂದ 9.22 ಕೋಟಿ ರೂಪಾಯಿ ಹೆಚ್ಚಿನ ಆದಾಯ ಬಂದಿದೆ. ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ. ಹುಬ್ಬಳ್ಳಿಯ ಗೋಕುಲ ರೋಡ್ ನಿವಾಸಿಗಳಿಗೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಒಂದೇ ದಿನ 20ಕ್ಕೂ ಹೆಚ್ಚು ಜನರಿಗೆ ಕಚ್ಚಿ ಬೀದಿ ನಾಯಿಗಳು ಅಟ್ಟಹಾಸ ಮರೆದಿವೆ.
ಗಾಯಾಳುಗಳನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶ್ವಾನಗಳಿಗೆ ಹುಚ್ಚು ಹಿಡಿದಿದೆ ಅಂತ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತು ಸಾಗಾಟ ಮತ್ತು ಮಾರಾಟ ಮಾಡುತ್ತಾ ಇದ್ದ ವಿದೇಶಿ ಪ್ರಜೆ ಸೇರಿ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಂದನ್, ಶರತ್, ಮಧುಸೂದನ, ಧನುಷ್, ಮುಖೇಶ್, ನೈಜೀರಿಯಾ ಪ್ರಜೆ ಮೈಕೆಲ್ ಬಾಲಾಜಿ ಬಂಧಿತ ಆರೋಪಿಗಳು. ಬಂಧಿತರಿಂದ 11 ಗ್ರಾಂ ಕೊಕೇನ್, 30 ಗ್ರಾಂ ಎಂಡಿಎಂಎ ಸಹಿತ ಒಟ್ಟು 91,000 ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಪಣಂಬೂರಿನ ಬೀಚ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಈರುಳ್ಳಿ ಬೆಳೆಗಾರರು ಎಪಿಎಂಸಿ ಮಾರುಕಟ್ಟೆ ಬಂದ್ ಮಾಡಿ ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ಈರುಳ್ಳಿ ದರ ನಿಗದಿಯಲ್ಲಿ ದಲ್ಲಾಳಿಗಳಿಂದ ಮೋಸ ಆಗ್ತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ್ರು. ರೈತರಿಗೆ ದಲ್ಲಾಳಿಗಳ ದರದಲ್ಲಿ ನಿರಂತರವಾಗಿ ಮೋಸ ಆಗ್ತಾ ಇದೆ. ಡ್ಯಾಮೇಜ್ ಆಗಿರುವ ಈರುಳ್ಳಿಗೂ ಗುಣಮಟ್ಟದ ಈರುಳ್ಳಿಗೂ ದಲ್ಲಾಳಿಗಳಿಗೂ ಒಂದೇ ದರ ನೀಡ್ತಾ ಇದ್ದಾರೆ. ರೈತರಿಗೆ ನ್ಯಾಯಯುತ ದರವನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.